ಶ್ರುತಿ ಯಾವ ಮ್ಯಾಚ್ ನೋಡಂಗಿಲ್ಲ, ಅದು ಒಂದೇ ಮ್ಯಾಚ್ ನೋಡ್ತಾಳೆ. ಬಟ್ ಒಂದ್ ಕ್ವಶನ್, ಹಿಂಗ್ ಆರ್ ಸಿ ಬಿ ಮತ್ತೆ ಯಾವ ಮ್ಯಾಚ್ ಐತಿ ಅವತ್ತ? ಇವತ್ತಿನ ಊಟ ನೋಡ್ರಿ, ಕುಂಬಳಕಾಯಿ ಪಲ್ಯ, ಚಪಾತಿ ಅಂಡ್ ಸ್ಯಾಲಡ್. ಸೊ ಇಲ್ಲಿ ನೋಡ್ರಿ, ಎಲ್ಲಾ ಫ್ರೂಟ್ಸ್ ನ ನಾನು ಕಟ್ ಮಾಡಿ ಇಟ್ಕೊಂಡಿನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ನ್ಯೂ ವ್ಲಾಗ್. ಸೊ ನಿನ್ನೆ ಪಾರ್ಟಿ ಎಲ್ಲ ಮಾಡಿ ಬಹಳ ಸುಸ್ತಾಗಿದ್ದು, ಇವತ್ತು ಲೇಟ್ ಮಾಡಿದ್ದು. ಸೊ ಬರೀ ಫ್ರೆಂಡ್ಸ್, ಇವತ್ತಿನ ಫ್ರೆಶ್ ವ್ಲಾಗ್ ಶುರು ಮಾಡೋಣ. ನಮ್ಮ ಪನು ಈಗ ಎದ್ರು ನೋಡ್ರಿ. ಗುಡ್ ಮಾರ್ನಿಂಗ್ ಪನು. ಆಕಿನ ಸ್ಕೂಲ್ ಹಾಲಿಡೇಸ್ ಐತೇನೋ, ನಂಗೆ ಏನಂತಾಳಕ್ಕೆ, ನಾ ಮುಂಜಾನೆ ಲೇಟ್ ಮಾಡಿ ಮಲ್ಕೋಬಹುದು. ಸೊ ಈಗ ಲೇಟ್ ಮಾಡಿ ನಾ ಆಟ ಆಡ್ತೀನಿ ರಾತ್ರಿ. ಲೇಟ್ ಇಲ್ಲ, ಲೇಟ್ ಮಾಡಿ ಆಟ ಆಡ್ತೇನೆ ಅಂದ್ರೆ ರಾತ್ರಿ ಆಕಿ ಜಲ್ದಿ ಮಲ್ಕೊಂಗಿಲ್ಲ ಈಗ. ಆಕಿ ಬೆಳಗ್ಗೆ ಎದ್ದು ಲೇಟ್ ಮಾಡಿ ಎಳೆಕಿರ್ತಾಳ, ರಾತ್ರಿ ಜಲ್ದಿ ಮಲ್ಕೊಂಗಿಲ್ಲ ಆಕಿ. ನಮ್ ಚರಿ ಸಾಹೇಬ್ರು ಫುಲ್ ಬಿಜಿ ಆಗವ್ರೆ ಡಾಲ್ ಜೊತೆ ನೋಡಿ. ಬೆಸ್ಟ್ ಫ್ರೆಂಡ್ ಹೆಂಗ್ ಮಾಡ್ತಾವ್ ನೋಡಿ. ಇದೇನ ಚರಿನಿ, ಏನ್ ಮಾಡತ್ತೀನಿ? ಪೊನ್ನೋಕನ್ ಜಗಳ ತೆಗೈತಿ ಆಕಿ ಎದ್ದ ಮೇಲೆ. ಆಕ್ಚುಲಿ ಅದು ಆಕಿಗೆ ಪಾಪ ಮಾಯ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ, ಆಕಿನ ಜೊತೆ ಆಟ ಆಡಕ್ ಸ್ಟಾರ್ಟ್ ಮಾಡ್ತೈತಿ. ಸೊ ನಮ್ಮಅಮ್ಮ ನೋಡ್ರಿ, ಬೆಳಗ್ಗೆ ಬೆಳಗ್ಗೆ ನಿನ್ನೆ ಸಂತಿ ಇತ್ತು, ಇದೆಲ್ಲ ಡಿವೈಡ್ ಮಾಡತ್ತರು. ಏನ್ ಬಾಳ ತಂದಿರ್ಲಿ ಮಮ್ಮಿ. ಸೊ ಇದು ಚಿಪ್ಸ್ ತಂದಾರ, ಆಪಲ್ ತಂದಾರು, ಇದೇನ್ರಿ ಕುಂಬಳಕಾಯಿ ಅಂಡ್ ಓ ಮೈ ಗಾಡ್ ದಾಳಂಬ್ರಿ ತಂದಾರು, ಕಡಂಗ್ಲಿ ಅಂತಂದಾರು. ಸೊ ಬೇಸಿಗೆ ಸ್ಟಾರ್ಟ್ ಆಯ್ತು, ಅದಕ್ಕೆ ನಾವು ಕಡಂಗ್ಲಿ ಹೆಚ್ಚು ತಿನ್ನತ್ತೇವೆ. ಈಗ ಚೆರಿಗೆ ಬೇಕಾಗೈತಿ. ಸೊ ಏನೇನೋ ಕಾಯಿಪಲ್ಲೆ ತಂದಾರು, ಕೊತ್ತಂಬರಿ, ಬೀಟ್ರೂಟ್ ತಂದಿರು, ಚಲೋ ಮಾಡಿರು. ಇಲ್ಲಿ ನಂಗೆ ಬೇಕಾಗಿದ್ದವು ಬೀಟ್ರೂಟ್. ಸೊ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೇವೆ ನಾವು ಇದೆಲ್ಲ ಡಿವೈಡ್. ಆ್ಯಂಡ್ ಪನ್ನು ಹೀಗೆ ಎದ್ದಳು, ಚೆರಿ ಪನ್ನನ ಕೂಡ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಬರಿ ಚಲೋ ಏನೇನು ಆಗ್ತೈತಿ ಇವತ್ತಿನ ದಿನ ಅಂತ ನೋಡುನು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾವು ಬೆಳಗಿನ ನಾಷ್ಟ ಇಡ್ಲಿ ಚಟ್ನಿ ಆ್ಯಂಡ್ ಸಾಂಬಾರ್ ಮಾಡತ್ತೀವಿ. ಮಾಡತ್ತಿಲ್ಲ ಆ್ಯಕ್ಚುಲಿ, ನಮ್ಮ ಮಾಮಿಯವರು ನಮ್ಗೆ ಕೊಟ್ಟು ಹಚ್ಕೊಡಿಸಿದಾರು. ಸೊ ಹಂಗಾಗಿ ಇವತ್ತು ನಾವು ಏನು ಮನೆ ಒಳಗೆ ನಾಷ್ಟ ಮಾಡಂಗಿಲ್ಲ, ಪಾಪ ಅವರು ನಮ್ಮ ಸಂಬಂಧ ಅಲ್ಲಿಂದ ಕೊಟ್ಟರು. ಸೊ ಇವತ್ತಿನ ನಾಷ್ಟ ಇಡ್ಲಿ ಸಾಂಬಾರ್ ಆ್ಯಂಡ್ ಚಟ್ನಿ ಐತಿ. ಸೊ ಎಲ್ಲರೂ ಈಗ ನಾಷ್ಟ ಮಾಡತ್ತಾರು. ಸೊ ನಮ್ಮ ಪನ್ನು ಸ್ನಾನ ಮಾಡಿ, ಗುಡ್ ಮಾರ್ನಿಂಗ್ ಎಲ್ಲ ರೆಡಿ ಆಗ್ಯಾವ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಹೇಳಿ. ಸೊ ಇದೇನ ಪಪ್ಪಳಕಾಯಿ ಗಿಡದಾಗ ಹಣ್ಣಾಗಿ ಆಪಲ್ ಆಪಲ್ ಈ ಸೀಸನ್ ತಂಗ ಸಿಗ್ತಾವ ಬ್ಯಾಸಿ? ಸಿಗ್ತಾವ, ಆದ್ರ ಜರ ಕಾಸ್ಟ್ಲಿ ಇರ್ತಾವ. ಸೊ ಗಿಡದಾಗ ಹಣ್ಣಾಗಿತ್ತು ನೋಡ್ರಿ. ನಮ್ ಫಾರ್ಮ್ ಹೌಸ್ ಒಳಗೆ ಇದ್ದ ಟ್ರೀ ಐತಿ. ಒಂದ್ ವರ್ಷದಿಂದ ಈ ಟೈಮ್ ನಿಂದ ಈ ಟೈಮ್ ಒಂದ್ ವರ್ಷ ಐತ ಕಂಟಿನ್ಯೂಸ್ ಕಂಟಿನ್ಯೂ ಆಗಿ ನಾವು ಪಪ್ಪಾಯಿ ತಿನ್ನತ್ತೇವ. ಮತ್ತ ಹಿಂಗ್ ಗಿಡದಾಗ ಹಣ್ಣಾಗ್ತಾವ, ನ್ಯಾಚುರಲ್, ಏನ್ ಕೆಮಿಕಲ್ ಇಲ್ಲ, ಏನಿಲ್ಲ. ಸೊ ಎಷ್ಟು ಚಲೋ, ಸ್ಪ್ರೇ ಯಾವ್ದು ಹೊಡೆದೇ ಇಲ್ಲ. ಈಗ ಮತ್ತ ಅಲ್ಲಿ ನಮ್ಮ ಸ್ಟುಡಿಯೋ ಸೈಡ್ಕಿನ ಐದಾರು ಗಿಡ ಬಂದು ಹಾ ಅಲ್ಲಿ ಮತ್ ಬರತಾವ. ನಾವು ಕಂಟಿನ್ಯೂ ಪಪ್ಪಾಯಿ ತಿನ್ಕೊ ಹಚ್ಚಿಲ್ಲ, ಆಟೋಮೆಟಿಕ್ ಬಂದಿನದು ಅದ ವಿಶೇಷ. ನಿಂಗ್ ಏನ್ ಬೇಕಪ್ಪಿ ಚೆರಿ, ಏನ್ ಬೇಕ್ ನಿಂಗ? ನಮ್ ಚೆರಿನ್ ಪಪ್ಪಾಯ ಫೇವ್ರೇಟ್. ಸೊ ಫ್ರೂಟ್ ಒಳಗಂದ್ರ ನಮ್ ಚೆರಿ ಮಾವಿನ ಹಣ್ಣ ಆ್ಯಂಡ್ ಪಪ್ಪಾಯ ಬಾಳ ತಿಂತೈತಿ. ಅದ್ರೊಳಗು ಪಪ್ಪಾಯ ಫೇವ್ರೇಟ್ ಐತಿ ಚೆರಿಂದ, ಹೌದಿಲ್ಲ ನೋಡ್ರಿ? ಅದ್ರ ಕಡೆ ನೋಡತೈತಿ ಅದ್ ಪಪ್ಪಾಯ. ಎಲ್ಲಿ ನಾನು ಇದ್ ಮಾಡತ್ತೀನಿ ಅಲ್ಲೇ ನೋಡತೈತಿ. ಬೇಕು ನಿಂಗ ಶನಿ, ಬೇಕು ನೋಡ್ರಿ. ಎಲ್ಲ ಫ್ರೂಟ್ಸ್ ನ ನಾನು ಕಟ್ ಮಾಡಿ ಇಟ್ಕೊಂಡಿನಿ. ಸೊ ಬಾಳೆಹಣ್ಣು, ಇದು ಸ್ವಲ್ಪ ನಾನ ಕರಿ ಗ್ರೇಪ್ಸ್ ಮನುಕ್ಕೆ ಹಾಕತ್ತೀನಿ, ಆ್ಯಪಲ್ ಒಂದು ಆ್ಯಂಡ್ ದಾಳಂಬ್ರಿ, ಸ್ವಲ್ಪ ಕಾಜು ತಗೊಂಡಿನಿ ಆ್ಯಂಡ್ ಸ್ವಲ್ಪ ದ್ರಾಕ್ಷಿ ಕಟ್ ಮಾಡ್ಕೊಂಡಿನಿ. ಬ್ಲ್ಯಾಕ್ ಗ್ರೇಪ್ಸ್ ನಮ್ದು ಇಲ್ಲ ಮುಗ್ದಾವು, ಅದಕ್ಕೆ ಅದ್ರದ್ದು ಡ್ರೈ ಮಾಡಿಂದ ಹಾಕಿದ್ದೀನಿ ಮನುಕ್ಕಿ.
ಸೊ ಇಲ್ಲಿದಾವೆ ಎಲ್ಲ ಫ್ರೂಟ್ಸ್ ಅಂಡ್ ದಿಸ್ ಇಸ್ ಕಸ್ಟರ್ಡ್ ಪೌಡರ್. ಫ್ರೆಂಡ್ಸ್ ಈಗ ನಾವು ಮಾಡೋನು ಫ್ರೂಟ್ ಸ್ಯಾಲಿಡ್. ಸೊ ಇವತ್ತು ನಾನು ಫ್ರೂಟ್ ಸ್ಯಾಲಿಡ್ ಮಾಡತ್ತೀನಿ. ಸೊ ಅದೇನು ಭಾಳ ಡಿಫಿಕಲ್ಟ್ ಇರಂಗಿಲ್ಲ. ಈಗ ಪೌಡರ್ ತಗೋದು, ಸ್ವಲ್ಪ ನೀರೊಳಗೆ ಹಾಕಿ ಮಿಕ್ಸ್ ಮಾಡೋದು ಆ್ಯಂಡ್ ನಿಮಗೆ ತೋರಿಸ್ತೇನೆ ನಾನು ಹೆಂಗೆ ಮಾಡತ್ತೀನಿ, ಅದು ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ. ಸೊ ನೋಡ್ಕೊಂಡು ಬರ್ರಿ. ಸೊ ನಾನು ನಿಮಗೆ ತೋರಿಸತ್ತೀನಿ ಕ್ವಿಕ್ಲಿ ನಾವು ಫ್ರೂಟ್ ಸ್ಯಾಲಿಡ್ ಹೆಂಗೆ ಮಾಡೋದಂತ. ಈಸಿ ರೆಸಿಪಿ ಐತಿ ಫ್ರೆಂಡ್ಸ್. ಸೊ ಒಂದು ಪಾತ್ರೆಯಲ್ಲಿ ನಾವು ಹಾಲು ತೊಗೋಬೇಕು. ಸೊ ಹಾಲು ಎಷ್ಟು ತೊಗೋತಿರಲಿ ಅಷ್ಟು ನೀವು ನೀರು ಆ್ಯಡ್ ಮಾಡ್ಕೋಬೋದು. ಅದರ ಸ್ವಲ್ಪನ ನಾನು ನೀರು ಆ್ಯಡ್ ಮಾಡತ್ತೀನಿ. ಸೊ ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ಬಾಯ್ಲ್ ಆಗಬೇಕು ಇದೆಲ್ಲ. ಹಂಗೆ ಇಲ್ಲಿ 1 ಟೇಬಲ್ ಸ್ಪೂನ್ ನಾನು ಬಿಗ್ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ತೊಗೊಂಡೀನಿ. ಸೊ ಕಸ್ಟರ್ಡ್ ಪೌಡರ್ ಒಳಗೆ ಸ್ವಲ್ಪ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಿ ಸೊ ಈ ಟೈಪ್ ಮಾಡ್ಕೋತೀನಿ. ಸೊ ಈ ಟೈಪ್ ಮಾಡ್ಕೊಂಡ್ರೆ ಆಯಿತು ಇಲ್ಲಿ. ಸೊ ಹಾಲು ಬಿಸಿ ಆದಮೇಲೆ ನೀವು ಇದು ಕಸ್ಟರ್ಡ್ ಪೇಸ್ಟ್ ಏನು ಮಾಡ್ಕೊಂಡೇವು ಅದರೊಳಗೆ ಹಾಕ್ಕೋಬೇಕು ಈ ಥರ. ಆ್ಯಂಡ್ ಅದನ್ನು ಹಾಕೊಂಡ್ಮೇಲೆ ನೀವು ಕೈ ಬಿಡ್ದು ಹಿಂಗೆ ರೌಂಡ್ ರೌಂಡ್ ತಿರ್ಸ್ಬೇಕು ಸ್ಪೂನಿಂದ, ಯಾಕಂದ್ರೆ ಅದೆಲ್ಲ ಗಟ್ಟಿ ಆಗ್ತೈತಿ ಅದಕ್ಕೆ. ಆ್ಯಂಡ್ ಇದ್ರೊಳಗೆ ನಾನೀಗ ಶುಗರ್ ಆ್ಯಡ್ ಮಾಡತ್ತೀನಿ. ಸೊ ಶುಗರ್ ಒಂದು 5 ಸ್ಪೂನ್ ಹಾಕೋತೀನಿ ಬಿಗ್ ಟೇಬಲ್ ಸ್ಪೂನಿಂದ. ಸೊ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಹಾಕೋಬೋದು. ಸೊ 5-6 ಟೇಬಲ್ ಸ್ಪೂನ್ ನಾನು ಹಾಕೀನಿ ಬಿಗ್ ಟೇಬಲ್ ಸ್ಪೂನ್. ಸೊ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಇನ್ನೂ ನಾನು ಬಾಯ್ಲ್ ಮಾಡ್ಕೋತೀನಿ. ಸೊ ಈ ಥರ ಬಾಯ್ಲ್ ಮಾಡಿದರೆ ಆಯಿತು. ಸೊ ಕಂಪ್ಲೀಟ್ಲಿ ಇದು ರೆಡಿ ಆಗ್ತೈತಿ. ನೀವು ಇದನ್ನು ಫ್ರಿಜ್ ಒಳಗೆ ಇಡಬೇಕು ಕೂಲ್ ಆಗೋಕೆ. ಅದಾದಮೇಲೆ ಎಲ್ಲ ಫ್ರೂಟ್ಸ್ ಹಾಕಿದ್ರೆ ಮುಗೀತು. ಆ್ಯಂಡ್ ಡ್ರೈ ಫ್ರೂಟ್ಸ್ನು ನೀವು ಇದರೊಳಗೆ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ನಮ್ಮ ಫ್ರಿಜ್ ಒಳಗೆ ಇಡೋಣ ಅಂತ. ಓಕೆ, ಸೊ ಇವು ಏನು ಗ್ರೇಪ್ಸ್ ನೋಡತ್ತೀರಿ ಎಲ್ಲ, ಇದು ನಮ್ದು ಈ ವರ್ಷದ ಈ ಸೀಸನ್ದ ಲಾಸ್ಟ್ ಗ್ರೇಪ್ಸ್ ಇಷ್ಟೇ ಇದಾವೆ. ಸೊ ನೋಡ್ರಿ, 1 ಟ್ರೇ ಆಗ್ತಾವೆ ಇವ. ಸೊ ನಾನೀಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋತೀನಿ, ಯಾಕಂದ್ರೆ ನಾನು ಮೇಲ್ ಟೆರೇಸ್ ಮೇಲೆ ಹೋಗೋಕಿದ್ದೀನಿ, ಅಲ್ಲಿ ಸ್ವಲ್ಪ ಕೆಲಸ ಐತಿ ಅದಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕನ ಮಗ ಬಂದನು, ಅದಕ್ಕೆ ಚೆರಿ ಹೆಂಗೆ ಮಾಡತ್ತಿತ್ತು ನೋಡ್ರಿ ಇಲ್ಲಿ. ಸೊ ಚೆರಿಗೂ ಅವ್ನು ಹಿಡಿಯೋದು ಬೇಕಾಗೈತಿ, ಅವನಿಗೂ ಚೆರಿನ ಹಿಡಿಯೋದು ಬೇಕಾಗೈತಿ. ಚೆರಿಗೆ ಅನ್ಸತ್ತೈತಿ ಅವು ಡಾಲ್ ಇದೆ, ಆ್ಯಂಡ್ ಅವಂಗೂ ಅನ್ಸತ್ತೈತಿ ಅದು ಡಾಲ್ ಐತಿ ಅಂತ. ಅದಕ್ಕೆ ಹಂಗೆ ಮಾಡತ್ತಾರೆ ಇಬ್ಬರು ಜನ ಆಟ ಆಡತ್ತಾರು. ಫ್ರೆಂಡ್ಸ್ ಇವತ್ತಿನ ಊಟ ನೋಡ್ರಿ, ಕುಂಬಳಕಾಯಿ ಪಲ್ಯ, ಚಪಾತಿ ಆ್ಯಂಡ್ ಸ್ಯಾಲಿಡ್. ಏನೇನು ಹಾಕಿದ್ರಿ ಇದ್ರಾಗ, ಯಾವ ಫ್ರೂಟ್ ಇದ್ರಾಗ? ಎಲ್ಲ ಫ್ರೂಟ್ಸ್ ಹಾಕಿದೀವಿ. ಎಲ್ಲ ಅಂದ್ರೆ ಯಾವ ಎಲ್ಲ ಅಂದ್ರೆ ಯಾವ ಹೇಳಿದೆ ಆಲ್ರೆಡಿ ಈಗ ಎಲ್ಲರಿಗೂ. ಓಹೋ ಹೇಳಿದೆ. ಸೊ ನಿಮ್ಮ ಹತ್ರ ಯಾವ್ಯಾವ ಫ್ರೂಟ್ ಅವೈಲೇಬಲ್ ಇದಾವ ಅದನ್ನ ಹಾಕೋರಿ, ಭಾಳ ಟೆನ್ಷನ್ ತಗೋಬೇಡ್ರಿ. ಸೊ ಬೇಸಿಗೆ ಒಳಗ ಹಿಂಗ ತಂಪು ತಂಪಾದ ಸ್ಯಾಲಿಡ್ ಮಾಡಿ ಕುಡೀರಿ. ಥಂಡ ಥಂಡ ಕೂಲ್ ಕೂಲ್. ಇವತ್ತು ಯಾವ ಮ್ಯಾಚ್ ಐತಿ? ಎಸ್ ಫ್ರೆಂಡ್ಸ್, ಅದೊಂದು ಹೇಳೋದು ಬಾಕಿ ಉಳಿದಿತ್ತು. ಇವತ್ತ ನಮ್ಮೆಲ್ಲರ ಫೇವ್ರೇಟ್ RCB ಮ್ಯಾಚ್ ಐತಿ. ಸೊ ಎಲ್ಲರು ನೋಡ್ರಿ, ಎಂಜಾಯ್ ಮಾಡ್ರಿ. ನಾನಂತೂ ಭಾಳ ನೋಡಕ್ಕಿದ್ದೀನಿ ಇವತ್ತ. ಶ್ರುತಿ ಯಾವ ಮ್ಯಾಚ್ ನೋಡಂಗಿಲ್ಲ, ಅದೊಂದೇ ಮ್ಯಾಚ್ ನೋಡ್ತಾಳೆ. ಬಟ್ ಒಂದು ಕ್ವಶನ್ ಹಿಂಗ, RCB ಮತ್ತೆ ಯಾವ ಮ್ಯಾಚ್ ಐತಿ ಇವತ್ತು? ನಂಗೆ ಗೊತ್ತಿಲ್ಲ. RCB ಅದನ್ನ ತಿಳ್ಕೋದು ಇಂಪಾರ್ಟೆಂಟ್, ಇದು ಜಸ್ಟ್ ಫ್ಯಾನ್ ಆಗಿ ಉಪಯೋಗ ಇಲ್ಲ. RCB ನೋಡ್ತೇವೆ, ಗುರ್ತಾಗ್ತಿರ್ಲಿ. RCB ವರ್ಸಸ್ ಕಿಂಗ್ಸ್ 11 ಪಂಜಾಬ್, ಯಾವ್ದಾದ್ರೂ ಇರಲಿ, ಗೇಲ್ ಅದನ್ನ ಅಪೋಸಿಟ್. ಈ ಸರ್ತಿ ಇದೇ ಲೆವೆಲ್ ಟೀಮ್ ಚೇಂಜ್ ಮಾಡ್ಬೇಕು ಮೇ ಬಿ. ಇಲ್ಲ ಇಲ್ಲ, ಇರ್ಬೋದು, ಬಿಟ್ಟಿಲ್ಲ. ಅವ್ನು ಗೇಲ್ ಫೇವ್ರೇಟ್ ನಂದ, ಮೊದಲು RCB ದಾಗ ಇದ್ದಲ್ಲ ಅವಾಗ ಭೀ ಭಾಳ ನೋಡ್ತಿದ್ರು. ಇದು ಐಸ್ ಕ್ರೀಮ್ ತರ ಕಾಣಿಸ್ತಿದೆ ಸುತ್ತಿ. ಐಸ್ ಕ್ರೀಮ್ ಏನು, ಐಸ್ ಕ್ರೀಮ್ ಹಾಕಿದ್ರು ಏನ? ಇಲ್ಲ ಇಲ್ಲ, ಕಸ್ಟರ್ಡ್ ಫ್ರೂಟ್ ಸ್ಯಾಲಿಡ್ ಇದು. ನಂಗ ಐಸ್ ಕ್ರೀಮ್ ಫೀಲ್ ಐತಲ್ಲ ಅದ್ರಾಗ, ಐಸ್ ಕ್ರೀಮ್. ಬಟ್ ಕೆಲವೊಂದು ಫ್ರೂಟ್ ಏನ ಹೋಗ್ತಾನೆ, ಇಲ್ಲ ಗಿರಣ್ ಕಲ್ಲಂಗಡಿ ಅದಷ್ಟು ಸರಿ ಅನ್ಸ್ಬೋದು ನಂಗೆ. ಆರೋ ಆಪಲ್ ಫ್ಲೇವರ್ ಏನೈತಿ ಅದಷ್ಟು ಮ್ಯಾಚ್ ಆಗುತ್ತಿದ್ದು ಕೂಡ. ಬಟ್ ಸ್ಟಿಲ್ ಭಾರಿ ಫ್ರೂಟ್ ಸ್ಯಾಲಿಡ್ ಅಂದ್ರೆ ಹಿಂಗೆ ಇರ್ತೈತಿ, ಎಲ್ಲ ಫ್ರೂಟ್ಸ್ ಹಾಕಿ ಮಾಡ್ಬೇಕು. ಭಾಳ ಸ್ವೀಟು ಇಲ್ಲ, ಫುಲ್ ಕೋಲ್ಡ್ ಐತಿ. ಮತ್ತೆ ಇದು ಹಾಕೋದಿಲ್ಲ ಏನು ಜಾಸ್ತಿ, ಒಣ ದ್ರಾಕ್ಷಿ ಹಾಕೋದಿಲ್ಲ ಬ್ಲ್ಯಾಕ್. ಭಾಳ ಸ್ವೀಟ್ ಭಾಳ ಸ್ವೀಟ್ ಆಗ್ತೈತಿ ಅದು. ಡೈಲಿ ಬೇಕು ನಂಗೆ ಅಂತ. ನಾಳೆ ಐಸ್ ಕ್ರೀಮ್ ಮಾಡೋರ್ದೇವ್ ನಾವು ಪನ್ನೊಂದು ಸಲುವಾಗಿ.
ಸೊ ಫ್ರೆಂಡ್ಸ್, ಈಗ ಸಂಜೆ 6 ಗಂಟೆ ಆಗೈತಿ. ನಾವು ಚಾ ಅದು ಎಲ್ಲ ಕುಡ್ದೆ ನೋಡ್ರಿ, ಇದೆಲ್ಲ ಪ್ಯಾಕ್ ಮಾಡತ್ತೀವಿ. ಸೊ ನಮ್ದು ಬ್ಲ್ಯಾಕ್ ಗ್ರೇಪ್ಸ್, ನಮ್ಮ ಪನ್ನಗ್ ಚಾ ಬೇಕಾಗಿತ್ತಕ್ಕಿನ್ನ, ಆ್ಯಕ್ಚುಲಿ ಕುಡ್ದಿಲ್ಲ ಅದಕ್ಕೆ. ಸೊ ಈಗ ಮಲ್ಕೊಂಡು ಎದ್ದಾಳ ಪನ್ನು, ಹಾಯ್ ಮಾಡು. ಸೊ ನೋಡ್ರಿ, ನಾವು ಅರ್ಧ ಅರ್ಧ ಕೆಜಿದು ಪ್ಯಾಕ್ ಮಾಡತ್ತೀವಿ. ಸ್ವಲ್ಪ ಜಾಸ್ತಿ ಜಾಸ್ತಿನ ಹಾಕತ್ತೀವಿ, ಇದ್ರೊಳಗೆಲ್ಲ 40 ಗ್ರಾಮ್ ಜಾಸ್ತಿ ಹಾಕಿದೆವು. ಸೊ ನಮ್ದು ಮನುಕಿ ರೆಡಿ ಆಗ್ಯಾವು, ಬ್ಲ್ಯಾಕ್ ಕಲರ್ದು, ವೈಟ್ ಕಲರ್ದೂ ಇದಾವು, ಅದನ್ನು ಹಿಂಗೆ ಪ್ಯಾಕ್ ಮಾಡಿದೆವು. ಸೊ ಪ್ಯಾಕಿಂಗ್ ಇವತ್ತಿಂದ ಸ್ಟಾರ್ಟ್ ಆಗೈತಿ. ನಾವು ಈ ಟೈಪ್ ಪ್ಯಾಕ್ ಮಾಡತ್ತೇವು. ಸೊ ಪ್ಯಾಕ್ ಮಾಡೋ ಮಷಿನ್ ಅದು ನಮ್ಮ ಕಡೆ ಏನೂ ಇಲ್ಲ, ಆ್ಯಂಡ್ ಅದು ತರಕ್ಕೂ ಲೇಟ್ ಆಗ್ತೈತಿ. ಸೊ ಈ ಥರ ಪರ್ಫೆಕ್ಟ್ಲಿ ನಾವು ಮನ್ಯಾಗ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡ್ರಿ ಎಷ್ಟು ಚಲೋ ಪ್ಯಾಕ್ ಮಾಡಿದ್ದ. ಸೊ ಇದು ಹಾಫ್ ಹಾಫ್ ಕೆಜಿದು ನಾವು 5 ಕೆಜಿ ಪ್ಯಾಕ್ ಮಾಡೇವು, 10 ಪ್ಯಾಕೆಟ್ ಆಗೈತಿ. ಪನೋ ಸುಮ್ಕೊಂಡು. ಸೊ ಫ್ರೆಂಡ್ಸ್, ಎಕ್ಸಾಕ್ಟ್ ಇವಾಗ 7:30 ಆಗಿದೆ, ಮ್ಯಾಚ್ ಎಲ್ಲ ಶುರು ಆಗಿದೆ. ಸೊ ಮ್ಯಾಚ್ ನೋಡೋ ಗದ್ದಲಲ್ಲಿ ನಾವು ಫುಲ್ ಬಿಜಿ ಆಗ್ತೀವಿ. ಸೊ ಇವಾಗ ನಾನು ಇಲ್ಲಿ ಎಂಡ್ ಮಾಡಬೇಕು. ಸೊ ಅದಕ್ಕೂ ಮುಂಚೆ ಮೊಬೈಲ್ಸ್ಗಳ ಮಳೆ ಎರಡು ಸೇಮ್ ಮೊಬೈಲ್ ಮೊಬೈಲ್ ನೋಡ್ರಿ, ಓನ್ಲಿ ಮೊಬೈಲ್ 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 ಇದಾವ ಮನಿ ತುಂಬಿ. ಫ್ರೆಂಡ್ಸ್, ಮತ್ತೊಂದು ವಿಷಯ ಹೇಳಕ್ ಮರ್ತೀನಿ, KGF 2 ಟ್ರೇಲರ್ ನೋಡ್ರಿ ಭಾರಿ ಐತಿ. ಹಂಗ ನಾವು ಈಗ RCB ಮ್ಯಾಚ್ ಸ್ಟಾರ್ಟ್ ಮಾಡಿವ್, ಅದಕ್ಕೆ ಇವತ್ತಿನ ಲಾಂಗ್ ಇಲ್ಲೇ ಎಂಡ್ ಮಾಡತ್ತೀನಿ. ಸೊ ಟಾಟಾ, ಬೈ ಬೈ ಫ್ರೆಂಡ್ಸ್, ನಮಸ್ಕಾರ.